ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಈಶ್ವರಪ್ಪ ಅವರು ಕೂಡ ಬೇಸರಗೊಂಡಿದ್ದಾರೆ. ಬೆಂಗಳೂರು ನಿವಾಸದಿಂದ ಶಿವಮೊಗ್ಗಕ್ಕೆ ಈಶ್ವರಪ್ಪ ಅವರು ತೆರಳುತ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ತಮ್ಮ ಕ್ಷೇತ್ರ ಅಂದ್ರೆ ಮಾಜಿ ಕ್ಷೇತ್ರ ಶಿವಮೊಗ್ಗದತ್ತ ಪಯಣವನ್ನ ಬೆಳೆಸಿದ್ದಾರೆ. ಅವರ ಹುಟ್ಟೂರು ಕೂಡ ಹೌದು. ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ, ಯಾಕೆ ಸಿಕ್ಕಿರ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೆಲವು ನಾಯಕರನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಏನಾದರೂ ಈಶ್ವರಪ್ಪ ಅವ್ರಿಗೆ ಅಕಾಮಿಡೇಟ್ ಮಾಡೋ ಕೆಲಸ ಆಗಿದೆ ಗೊತ್ತಿಲ್ಲ. ಎಲ್ಲ ಜನರ ಮನಸ್ಸನ್ನ ಗೆದ್ದು ಎಲ್ಲ ಸಾಧು ಸಂತರ ಮಠಗಳಿಗೆ ಹೋಗಿ ಅವರೆಲ್ಲರೂ ಆಶೀರ್ವಾದ ತಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡದಂಗೆ ಮೋಸ ಮಾಡಿದವ್ರು ಮಾನ್ಯ ಯಡಿಯೂರಪ್ಪನವರು. ಟಿಕೆಟೇ ಕೊಡ್ತೀನಿ ಕೊಡಿಸ್ತೀನಿ, ಟಿಕೆಟೂ ಕೊಡಿಸ್ತೀನಿ, ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ ಎಮ್ ಎಲ್ ಸಿ ಇದ್ದು ಮತ್ತೊಮ್ಮೆ ಮುಗಿತುಪ್ಪ ಹಚ್ಚ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಕ್ತಿದ್ದಂಗೆ 2-3 ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಆಗ್ತಾರೆ. ಯಾಕೆ ಮಾಡಲಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನಿಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಕೊಳ್ಳೋಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು ಎಲ್ಲಿ? ಕೂಡಲ ಸಂಗಮದಲ್ಲಿ. ಅವ್ರು ಯಾಕೆ ಕಣ್ಣು ಉರಿ ಆಯಿತೋ ಗೊತ್ತಿಲ್ಲ. ಹಿಂದುಳಿದವರು ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಹತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ನಿಲ್ಸಕ್ಕೆ ಹೇಳಿ ದೆಲ್ಲಿಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು. ದೊಡ್ಡವ್ರ ಮಾತು ಒಪ್ಪಿಕೊಂಡೆ. ಇವತ್ತು ಅದು ಮುಂದುವರೆದಿದ್ರೆ ಹಿಂದುಳಿದವರು ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು? ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು, ಈಗ ಎಮ್ ಎಲ್ ಸಿಗೆ ತೋರಿಸಿ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ ಕಾರ್ಯಕರ್ತರು ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗ ತಗೋತೀನಿ. ಎಮ್ ಎಲ್ ಸಿ ಕೊಟ್ಟರೆ ಅವ್ಕ ನೀವು ಒಪ್ಕೋತೀರಾ ಸರ್? ನಾನು ಹೇಳಿದ್ನಲ್ಲ ರೀ, ಯಾವ ನಾನು ಎಮ್ ಎಲ್ ಎ ಆಗಬೇಕೋ ಎಮ್ ಎಲ್ ಸಿ ಆಗಬೇಕೋ ಎಮ್ ಪಿ ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರೆ ಅಂತ ವ್ಯವಸ್ಥೆ ಇದೆಯಲ್ಲ. ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ. ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂತ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ ಸರ್, ಏನಂತಾರೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನ ಕೇಳಿ ಟಿಕೆಟ್ ಅಂತ ಒಂದು ಮಾತಾಡಿದ್ರು. ಶೋಭಾ ಬಂದು ಅಮಿತ್ ಶಾ ನಡ್ಡಾ ಮೋದಿ ಕೇಳಿದ್ಲ? ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತಿರಲ್ಲ. ಶೋಭಾ ಹೋಗಿದ್ರ ಅಲ್ಲಿಗೆ? ಶೋಭಂಗೆ ಹೇಳಬೇಕಿತ್ತು, ಬಾ ಮಾನೇನು ಇಲ್ಲಿ ಡೆಲ್ಲಿಗೆ ಬಂದು ಕೂತು ಎಲ್ಲ ನಾಯಕರು ಕೇಳು ಅಂತ ಅಂದ್ಕೊಂಡು ಶೋಭನಿಗೆ ಹೇಳಿದ್ರಲ್ಲ. ಬೊಮ್ಮಾಯಿ, ಇವತ್ತು ನಿಮ್ಮ ಪತ್ರಿಕೆಗಳು ಓದ್ದೆ ನಾನು, ನಾನು ಕಾಂತೇಶ್ ಹೆಸರನ್ನೇ ಹೇಳಿದೆ. ಪಾಪ ನಾನು ಅವ್ರ ಬಗ್ಗೆ ನಾನು ದೂಷಣೆ ಮಾಡಲ್ಲ, ಆದರೆ ಇವರು ಶೋಭಾಘಾಟ ಹಿಡಿಯೋಕ್ಕಾಗತ್ತೆ, ಕಾಂತೇಶ್ಗೆ ಯಾಕೆ ಹಠ ಹಿಡಿಯಲಿಲ್ಲ? ನಿಮಗೆ ಜೋರಾಗಿ ಕೇಳಿದಷ್ಟು ಅಮಿತ್ ಶಾ ನಡ್ಡಾ ಮೋದಿ ಹತ್ರ ಕೇಳಬೇಕು ನನಗಿದ್ರೆ ನಾನು ಹಂಗೆ ಮಾಡ್ತೀನಿ. ನಿಮ್ಮನ್ನು ನಂಬಿದ್ದೆ, ನೀವು ಹಿಂಗೆ ಮೋಸ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾರನ್ನೂ ಭೇಟಿ ಮಾಡಲ್ಲ, ನಾಳೆ ನಮ್ಮ ಜನನೇ ಭೇಟಿ ಮಾಡ್ತೀನಿ ನಾನು. ಜನರ ಅಭಿಪ್ರಾಯ ತಕ್ಕಂತೆ ನಾನು ಮುಂದುವರಿ. ಮುನ್ಸೂಚನೆ ಅಂತೂ ಈಶ್ವರಪ್ಪ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಡಿದೆದ್ದಿದ್ದಾರೆ ಅವರು.